ಮೋಡ ಸಿಟ್ಟಿಂಗ್ ಎಂಎಲ್ಎ ಅಂತ ಇವತ್ತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಸನ ಜನ. ಸಿಟ್ಟಿಂಗ್ ಇರೋರು ಸಿಟ್ಟಿಂಗ್ ಹಾಗೆ ಇರಬೇಕು ಅಂತ ಏನಿಲ್ಲ, ಸ್ಟ್ಯಾಂಡಿಂಗು ಆಗ್ಬೋದು, ಬೇರೆಯವ್ರು ಸಿಟ್ಟಿಂಗ್ ಹಾಕ್ಬೋದು, ಹಂಗೆ ಕಾದ್ ನೋಡೋಣ. ಯಾವುದು ಕೂಡ ಸೀಟ್ ಹಂಚಿಕೆಯಲ್ಲಿ ತೀರ್ಮಾನ ಆಗಿಲ್ಲ. ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಮಾನ್ಯ ಜೆಡಿಎಸ್ ನಾಯಕರುಗಳು ಕೂಡ ಹೇಳಿದ್ದಾರೆ ಸೀಟ್ ಇನ್ನೂ ತೀರ್ಮಾನ ಆಗಿಲ್ಲ ಅಂತ. ಆರ್ಪಿಐ ಕೂಡ ಹತ್ತಿರ ಸೀಟ್ ಕೇಳ್ತಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನಾನು ಅಲ್ಲಿಯ ಪದಾಧಿಕಾರಿಗಳು ಸತೀಶ್ ಒಟ್ಟಿಗೆ ನಾನು ಮಾತಾಡಿದೆ, ಆತ ನಮಗೆ ಬಿಟ್ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಹಂಗಾಗಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ, ಜೆಡಿಎಸ್ ಅಪೇಕ್ಷೆ ಪಟ್ಟಿದೆ. ಅಂತಿಮವಾಗಿ ಯಾರು ತೀರ್ಮಾನ ಮಾಡೋದು, ಎನ್ ಡಿಎನ ಅಧ್ಯಕ್ಷ ಆಗಿರ್ತಾರೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ಅವೆಲ್ಲ ಕೂಡ ತೀರ್ಮಾನ ಮಾಡ್ತೀವಿ. ಗೆಲ್ಲು ಒಂದೇ ಮಾನದಂಡ, ಆರ್ಪಿಐ ಗೆಲ್ಲುತ್ತೆ ಅಂದ್ರೆ ಆರ್ಪಿಐ ಕೊಡ್ತೀವಿ, ಜೆಡಿಎಸ್ ಗೆಲ್ಲುತ್ತೆ ಅಂದ್ರೆ ಜೆಡಿಎಸ್ ಕೊಡ್ತೀವಿ, ಇಲ್ಲಪ್ಪ ಬಿಜೆಪಿ ಅಭ್ಯರ್ಥಿ ಆದ್ರೆ ಗೆಲುವು ಖಂಡಿತ ಅಂತ ಹೇಳಿದ್ರೆ, ಜೆಡಿಎಸ್ ನ ಮೂಲ ಮಂತ್ರ ಇರುವಂತದ್ದು ರಾಜ್ಯಕ್ಕೆ ಕಾಂಗ್ರೆಸ್ ಅನ್ನ ದೂರ ಮಾಡಬೇಕು, ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನ ಮಾಡಬೇಕು ಅಂತ ಹೇಳಿ. ನಮ್ಮ ವೈಯಕ್ತಿಕ ಏನಿರಲ್ಲ, ಅಜೆಂಡಾನೇ ಇರೋದಿಲ್ಲ, ಅವ್ರು ತುಂಬಾ ಮನಸ್ಸಿನಿಂದ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇರೋರಲ್ಲೇ ಯಾರನ್ನಾರು ಒಬ್ಬನ್ನ ಅಭ್ಯರ್ಥಿ ಮಾಡಿ ಅವರೇ ಬಿಜೆಪಿಯ ಅಭ್ಯರ್ಥಿಗೆ ಸಹಕಾರ ಕೊಡುವಂತ ದಿನ ಬರಬಹುದು. ಗಣಪತಿ ಮುಂದೆ ಹೇಳ್ತಿದ್ದೀನಿ, ಗಣೇಶನ ಆಶೀರ್ವಾದ ಇದೆ, ಯಾರಿಗೆ ಗೊತ್ತು, ಏನಾದರೂ ಆಗುವಂತ ಇದ್ದಿರುತ್ತೆ. ಅವರು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿ ಬಂದಿರೋದಕ್ಕೆ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ನಮ್ಮ ಆಚಾರ ವಿಚಾರ ನಮ್ಮ ತತ್ವ ಸಿದ್ಧಾಂತಕ್ಕೆ ಹೊಂದ್ಕೊಳ್ಳುವಂಥ ಮನಸ್ಥಿತಿ ಅವರು ಕೊಡಲಿ ಅಂತ ಹೇಳಿ ಭಗವಂತ ರೆಡಿಯಾಗಿದ್ದೀರಿ. ನಾನು ಫ್ರೆಂಡ್ಲಿಯಾಗಿ ಹೋಗೋಕ್ಕಲ್ಲ, ಅವ್ರು ಬಂದಿರೋದು, ಅವ್ರು ಫ್ರೆಂಡ್ಲಿಯಾಗಿರ್ಬೇಕು. ನಮ್ಮನೆ ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ ಬಂದಿರೋ ಕಾಫಿ ಟೀ ಕೊಡೋಣ ಅಂತ ಹೇಳಕ್ಕ, ಕಾಫಿ ಟೀ ಕೊಡ್ತೀವಿ, ಊಟನೂ ಕೊಡ್ತೀವಿ, ನಾವು ಕೊಡೋ ಅಂತ ಮೆನ್ಯೂನ ಊಟ ಮಾಡ್ಬೇಕಂತ. ಅವ್ರು ಬಂದು ಸ್ಪೆಸಿಫಿಕ್ ಆಗಿ ನನಗೆ ಅದ್ಬೇಕು ಇಡ್ಬೇಕು ಅಂತ ಹೇಳಂಗಿಲ್ಲ, ಬಂದಿರೋದು ನಮ್ಮನೆಗೆ. ನಮ್ಮನೆಗೆ ಗೆಸ್ಟ್ ಬಂದಿದ್ರೆ ಗೆಸ್ಟ್ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೀವಿ. ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಅವ್ರ ಅತಿಥಿಗಳಪ್ಪ ಅಂತೇಳಿ. ಅತಿಥಿ ಸಂಸ್ಕಾರ ಮಾಡೋಂಥದ್ದು, ಸಂಸ್ಕಾರ ಮಾಡೋಂಥದ್ದು ನನ್ನ ಜವಾಬ್ದಾರಿ ಅಲ್ವಾ. ಅತಿಥಿ ಸಂಸ್ಕಾರ ಮಾಡೋಂಥ ಕೆಲಸ ಮಾಡ್ತೀನಿ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಜನರ ಆಶೀರ್ವಾದದಿಂದ ಕಳೆದ ಬಾರಿ ಶಾಸಕನಾಗಿದ್ದೆ. ಜಿಲ್ಲೆಯಲ್ಲಿ ನನ್ನದೇ ಆದಂಥ ಪ್ರೀತಿ ಪಡುವಂಥ ಕಾರ್ಯಕರ್ತರು ಆಲೂರು ಸಕಲೇಶ್ಪುರದಲ್ಲಿದ್ದಾರೆ, ಉಳಾಯಣ ಸಕಲದಲ್ಲಿದ್ದಾರೆ, ಚನ್ನರಾಪಟ್ಟಣದಲ್ಲಿದ್ದಾರೆ, ಬೆಲ್ಲೂರಲ್ಲಿದ್ದಾರೆ, ಕಡೂರಲ್ಲಿದ್ದಾರೆ. ಎಲ್ಲರೂ ಪ್ರೀತಮ್ ಗೌಡರು ಹೆಚ್ಚು ಶಕ್ತಿ ಕೊಡಲಿ ಪಾರ್ಟಿಗೆ ಅಂತೇಳಿ ಅಪೇಕ್ಷೆ ಇದೆ. ಕಾಂಗ್ರೆಸ್ ಅವರು